ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಇಡೀ ಭಾರತದ ಪಾಲಿಗೆ, ಜಾಗತಿಕವಾಗಿ ನೆಲೆಗೊಂಡಿರುವ ಎಲ್ಲ ಹಿಂದೂಗಳಿಗೆ, ಎಲ್ಲ ಸನಾತನಿಗಳ ಪಾಲಿಗೆ ಒಂದು ಸುವರ್ಣ ದಿನವಾಗಿ ಪರಿಣಮಿಸಿರುವುದು ಇವತ್ತಿನ ಜನವರಿ 22, 2024. ಈ ದಿನವನ್ನ ಮುಂಬರುವ ಪೀಳಿಗೆ ಒಂದು ಅದ್ಭುತ ಸಾಧನೆಯನ್ನಾಗಿ, ಒಂದು ಮೈಲುಗಲ್ಲಿನ ದಿನವನ್ನಾಗಿ ಕೊಂಡಾಡುತ್ತೆ. ಈ ಸುದಿನಕ್ಕೆ ಸಾಕ್ಷಿಯಾಗಿರುವ ನಾವು ನಿಜಕ್ಕೂ ಧನ್ಯರು. ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯುವ ಮೂಲಕ ಈ ದಿನದಲ್ಲಿ ನೀವು ನಿಮ್ಮ ಕಾಲಿನ ಹೆಜ್ಜೆಯನ್ನು ಅಜರಾಮರವಾಗಿ ಮೂಡಿಸಬಹುದು. ಅದೇ ರೀತಿ ನೀವು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಹೊಸದಾಗಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಶ್ರೀರಾಮ ನಮಗೆ ಯಾಕೆ ಅಷ್ಟು ಇಷ್ಟವಾಗ್ತಾನೆ, ನಮ್ಮ ಶ್ರೀರಾಮ ನಿಜವಾಗಲೂ ದೇವರ ಅಥವಾ ಒಬ್ಬ ಅತ್ಯುತ್ತಮ ಮಾನವನ ಅನ್ನುವ ಬಗ್ಗೆ ಹಲವಾರು ವಿಭಿನ್ನ ಅಭಿಪ್ರಾಯಗಳು ನಮ್ಮಲ್ಲಿ ಇದ್ದರೂ, ನಮಗೆ ನಮ್ಮ ಸನಾತನಿಗಳಿಗೆ, ಹಿಂದೂ ಸಹೋದರರಿಗೆ ಶ್ರೀರಾಮ ಒಬ್ಬ ದೇವರು, ಮಹಾವಿಷ್ಣುವನ 7ನೇ ಅವತಾರ. ಯಾಕಂದರೆ ಒಬ್ಬ ಬಲಿಷ್ಠ ರಾಜಮನೆತನದಲ್ಲಿ ಹುಟ್ಟಿದ ರಾಜಕುಮಾರ, ತಾನು ಮನಸ್ಸು ಮಾಡಿದರೆ ತಾನು ಒಬ್ಬ ರಾಜನಾಗುವ ಎಲ್ಲ ಅವಕಾಶಗಳಿದ್ದರೂ ರಾಜತ್ಯಾಗವನ್ನು ಮಾಡಿ ಕಾಡು ಮೇಡು ಅಲಿತಾನೆ. ಅಂದರೆ ಅದು ನಮ್ಮಂಥ ಸಾಮಾನ್ಯ ಜನರಿಗೆ ನಿಲುಕದ ಪರಿಪಕ್ವ ವ್ಯಕ್ತಿತ್ವ. ಸುಮ್ಮನೆ ಹೇಳ್ತೀನಿ ಕೇಳಿ, ಮಾತೃವಾಕ್ಯ ಪರಿಪಾಲಕನಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ, ಭಾತೃಪ್ರೇಮಿಯಾಗಿ, ಪತಿಧರ್ಮ ಪರಿಪಾಲಕನಾಗಿ, ಪ್ರಜಾಧರ್ಮ ಪರಿಪಾಲಕನಾಗಿ, ಆತ್ಮಬಂಧುವಾಗಿ, ಅದ್ಭುತ ಸ್ನೇಹಿತನಾಗಿ, ಮರ್ಯಾದಾ ಪುರುಷೋತ್ತಮನಾಗಿ, ಪ್ರಜಾಪ್ರೇಮಿಯಾಗಿ, ಹೀಗೆ ಒಬ್ಬ ವ್ಯಕ್ತಿ ಎಲ್ಲಿಯೂ ಕೂಡ ತನ್ನ ಧರ್ಮವನ್ನು ಮೀರದೆ, ಕರ್ತವ್ಯವನ್ನು ಮೀರದೆ, ಜೀವನದ ಪ್ರತಿ ಹಂತದಲ್ಲೂ ನ್ಯಾಯವನ್ನು, ಘನತೆಯನ್ನು, ಜವಾಬ್ದಾರಿಯನ್ನು, ಪ್ರಜಾಹಿತವನ್ನು, ಕ್ಷತ್ರಿಯ ಗುಣವನ್ನು ಒಂದೇ ರೀತಿಯ ಚೌಕಟ್ಟಿನಲ್ಲಿ ಯಾವುದಕ್ಕೂ ಪರಿಧಿಯನ್ನು ಮೀರದ ಹಾಗೆ ಬದುಕಿಬಿಡೋಕ್ಕೆ ಆ ಭಗವಂತನಿಗೆ ಅಲ್ಲದೆ ಸಾಮಾನ್ಯ ನರಮಾನವನಿಗೆ ಸಾಧ್ಯವಾಗುತ್ತಾ? ಇಷ್ಟೆಲ್ಲ ಗುಣಗಳನ್ನು ಪಟ್ಟಿಯನ್ನು ಬರೆದು ಅರ್ಥ ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಷ್ಟರಲ್ಲಿ ಜೀವನವೇ ಮುಗಿದು ಹೋಗಿರುತ್ತೆ. ಆದರೆ ಇಂಥ ಹಲವಾರು ಅಪ್ರತಿಮ ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಪಾಲನೆ ಮಾಡಿಕೊಂಡು ಬದುಕಿ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿ, ಒಬ್ಬ ಮಗ ಹೇಗಿರಬೇಕು, ಒಬ್ಬ ಪತಿ ಹೇಗಿರಬೇಕು, ಒಬ್ಬ ಸಹೋದರ ಹೇಗಿರಬೇಕು, ಒಬ್ಬ ರಾಜ ಹೇಗಿರಬೇಕು, ಒಬ್ಬ ಕ್ಷತ್ರಿಯ ಹೇಗಿರಬೇಕು ಅನ್ನೋದನ್ನು ಒಂದೊಂದು ಹಂತದಲ್ಲೂ ಕೂಡ ತನ್ನ ಜೀವನದ ಮೂಲಕ ತಿಳಿಸಿ ಕೊಟ್ಟು ಹೋದ ರಘುಕುಲ ನಂದನ ಶ್ರೀರಾಮನನ್ನು ಪೂಜಿಸದೆ ಇನ್ಯಾರನ್ನು ಪೂಜಿಸಬೇಕು? ಶ್ರೀರಾಮ ಒಬ್ಬ ಮಾನವ ಅಲ್ಲ, ಆತ ಒಬ್ಬ ದೇವರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸ್ನೇಹಿತರೆ, ತೆಂಗಿನಕಾಯಿ ಗಾತ್ರದ ತಲೆ ಇದ್ದರೂ ಸಾಸಿವೆ ಕಾಳಿನ ಗಾತ್ರದ ಮೆದುಳು ಬೆಳೆಯದ ಹಲವಾರು ಜನ ನಮ್ಮ ಮಧ್ಯೆ ಇದ್ದಾರೆ. ಅವರು ಆಗ ಇದ್ದರು, ಈಗ ಇದ್ದಾರೆ, ಮುಂದೆ ಕೂಡ ಇರ್ತಾರೆ. ಅವರನ್ನು ಪಕ್ಕಕ್ಕೆ ಸರಿಸಿ ನಾವು ರಾಮರಾಜ್ಯದ ಕಡೆಗೆ ಮುಖ ಮಾಡಿ ನಡಿಬೇಕು. ಶ್ರೀರಾಮನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿದಿನ ಶ್ರೀರಾಮನಾಮ ಜಪ ಎಂಥ ಕಷ್ಟಕ್ಕೂ ಒಂದು ರಾಮಬಾಣ. ನಮ್ಮ ನೆಲದಲ್ಲಿ ಹುಟ್ಟಿ, ನಮ್ಮ ನೆಲದಲ್ಲಿ ಬೆಳೆದು ಇಡೀ ಜಗತ್ತಿಗೆ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು, ಒಬ್ಬ ವ್ಯಕ್ತಿಯ ಮಾನವೀಯ ಮೌಲ್ಯಗಳು ಹೇಗಿರಬೇಕು ಅಂತ ತಿಳಿಸಿಕೊಟ್ಟ ಶ್ರೀರಾಮಚಂದ್ರನ ದೇಗುಲವನ್ನು ನಮ್ಮ ನೆಲದಲ್ಲಿ ನಿರ್ಮಾಣ ಮಾಡೋದಕ್ಕೆ 100+ ವರ್ಷಗಳ ಸಮಯ ಬೇಕಾಯಿತು. ಇದು ಕಲಿಯುಗದ ದುರದೃಷ್ಟ. ಸ್ನೇಹಿತರೆ, ಇಡೀ ಜಗತ್ತು ತಮ್ಮ ದೃಷ್ಟಿಯನ್ನು ಭಾರತದೆಡೆಗೆ ನೆಟ್ಟು ನಿಂತಿದೆ. ಹೊಡೆದರೆ ಹೊಡೆಸಿಕೊಳ್ಳುವ, ನಿಂದಿಸಿದರೆ ನೊಂದುಕೊಳ್ಳುವ ಆ ಕಾಲ ಮುಗಿದು ಹೋಗಿದೆ. ಈಗ ಸನಾತನಿ ಬದಲಾಗಿದ್ದಾನೆ. ತನ್ನ ಬುದ್ಧಿಯನ್ನು, ಶಕ್ತಿಯನ್ನು ಎರಡನ್ನೂ ಒಂದೇ ಬಾರಿಗೆ ಉಪಯೋಗಿಸಿದರೆ ಏನು ಮಾಡಬಲ್ಲ ಅನ್ನುವ ಸಣ್ಣ ಜಲಕ್ಕನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಭಾರತ ವಿಶ್ವಗುರು ಆಗುವತ್ತ ದಾಪುಗಾಲ ಹಾಕ್ತಾ ಇದೆ. ಇಡೀ ಜಗತ್ತು ಭಾರತದ ಘನತೆಯನ್ನು, ಭಾರತದ ವೈವಿಧ್ಯತೆಯನ್ನು, ಭಾರತದ ಆಂತರಿಕ ಶಕ್ತಿಯನ್ನು, ಭಾರತದ ಪಾಂಡಿತ್ಯವನ್ನು, ಭಾರತದ ಪ್ರಖರತೆಯನ್ನು ಒಂದೇ ಬಾರಿಗೆ ಸಹಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಆದರೆ ಅದು ಹೇಗಿರುತ್ತೆ ಅನ್ನುವ ಒಂದು ಸಣ್ಣ ನಿದರ್ಶನವನ್ನು ಶ್ರೀರಾಮ ಮಂದಿರದ ನಿರ್ಮಾಣ ಜಗತ್ತಿಗೆ ತಿಳಿಸಿಕೊಟ್ಟಿದೆ. ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ. ಶ್ರೀರಾಮ ಮರಳಿ ಅಯೋಧ್ಯೆಗೆ ಮರಳಿದ ಈ ಸುದಿನ ಎಂಥ ಪವಿತ್ರ ಅನ್ನುವ ಅರಿವನ್ನು ಮೂಡಿಸಿ. ಇಂಥ ಕ್ಷಣ ಎಲ್ರಿಗೂ ಸಿಗುವಂಥದ್ದಲ್ಲ. ಈ ದಿನವನ್ನು ಮುಂದೆ 1000+ ವರ್ಷಗಳ ತನಕ ನೆನೆಸಿಕೊಳ್ತಾರೆ. ನಮ್ಮ ಮಕ್ಕಳ ಪಠ್ಯಕ್ರಮದಲ್ಲಿ ಈ ದಿನದ ಬಗ್ಗೆ ಪಾಠ ಮಾಡ್ತಾರೆ. ಈ ದಿನದ ಸಂಭ್ರಮಕ್ಕೆ ಒಂದು ಹಬ್ಬವನ್ನು ಆಚರಿಸ್ತಾರೆ. ಸ್ವರ್ಗದ ದೇವತೆಗಳು ಮಂದಹಾಸ ಬೀರ್ತಾರೆ. ಶ್ರೀರಾಮಾಂಜನೇಯರು ನಮ್ಮ ಮುಂಬರುವ ಪೀಳಿಗೆಗೆ ಶಕ್ತಿಯನ್ನು ತುಂಬುತ್ತಾರೆ. ಅವರ ಬದುಕು ಬಂಗಾರವಾಗುವ ನಿಟ್ಟಿನಲ್ಲಿ ಇವತ್ತಿನ ದಿನ ಅತ್ಯಂತ ಮಹತ್ವದ್ದಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.